ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಭಾರತದ ಲೋಕಸಭೆ ರಾಜ್ಯಸಭೆ ಸ್ಥಾನಗಳು ಎಷ್ಟೆಷ್ಟು ಅಂತಕ್ಕಂಥದ್ದು ತಿಳಿಸ್ತಾ ಇದ್ದೀನಿ. ಓಕೆ, ಹಾಗೆ ಒಂದು ಮಾಹಿತಿ ಅದಕ್ಕೆ ಇಷ್ಟು ಆಯ್ತು ಇಷ್ಟೋದ್ರೆ ಒಂದು ಲೈಕ್ ನೀಡಿ, ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ವಿಚಾರ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನೋಡಿದ್ರೆ ಇಲ್ಲಿ ಕ್ರಮ ಸಂಖ್ಯೆ ನೋಡ್ತೇವೆ, ಇಲ್ಲಿ ರಾಜ್ಯದ ಹೆಸರುಗಳು ನೋಡ್ತೇವೆ, ಲೋಕಸಭೆ ಸ್ಥಾನಗಳು ರಾಜ್ಯಸಭೆ ಸ್ಥಾನಗಳಲ್ಲಿ ತಿಳಿಸ್ತಾ ಹೋಗ್ತೇನೆ. ಓಕೆನಾ, ಹಾಗೆ ಒಂದೊಂದಾಗಿ ನೋಡ್ತೋಣ. ಇಲ್ಲಿ ಮೊದಲನೇ ರಾಜ್ಯ ಆಂಧ್ರಪ್ರದೇಶ. ಆಂಧ್ರಪ್ರದೇಶ ಲೋಕಸಭೆ 25 ಇದಾವೆ, ರಾಜ್ಯಸಭೆಯಲ್ಲಿ 11 ಸ್ಥಾನಗಳು ನೋಡ್ತೇವೆ. ಅರುಣಾಚಲ ಪ್ರದೇಶ, ಅರುಣಾಚಲ ಪ್ರದೇಶದಲ್ಲಿ 2 ಲೋಕಸಭೆ, 1 ರಾಜ್ಯಸಭೆ ನೋಡ್ತೇವೆ. ಅಸ್ಸಾಂನಲ್ಲಿ ಎಷ್ಟು ನೋಡ್ತೇವೆ ಸ್ಥಾನಗಳು ಅಂದ್ರೆ 14 ಲೋಕಸಭೆ ನೋಡ್ತೇವೆ, 7 ರಾಜ್ಯಸಭೆಗಳು ನೋಡ್ತಾ ಹೋಗ್ತವೆ ಸ್ಥಾನಗಳು, 7 ರಾಜ್ಯಸಭೆ ಸ್ಥಾನಗಳು. ಬಿಹಾರದಲ್ಲಿ 40 ಲೋಕಸಭೆ ಸ್ಥಾನಗಳು, ರಾಜ್ಯಸಭೆಯಲ್ಲಿ 16 ನೋಡ್ತೇವೆ. ಛತ್ತೀಸ್ಗಢದಲ್ಲಿ 11 ಲೋಕಸಭೆ ಸ್ಥಾನಗಳು, 5 ರಾಜ್ಯಸಭೆ ಸ್ಥಾನಗಳು. ದೆಹಲಿಯಲ್ಲಿ 7 ಲೋಕಸಭೆ ಸ್ಥಾನಗಳು, 3 ರಾಜ್ಯಸಭೆ ಸ್ಥಾನಗಳು ನೋಡ್ತೇವೆ. ಅನಂತರ ಗೋವಾ, ಗೋವಾದಲ್ಲಿ 2 ಲೋಕಸಭೆ ಸ್ಥಾನಗಳು, 1 ರಾಜ್ಯಸಭೆ ಸ್ಥಾನ ನೋಡ್ತೇವೆ. ಗುಜರಾತ್ನಲ್ಲಿ 26 ಲೋಕಸಭೆ ಸ್ಥಾನಗಳು, 11 ರಾಜ್ಯಸಭೆ ಸ್ಥಾನಗಳು ನೋಡ್ತೇವೆ. ಹರಿಯಾಣ, ಹರಿಯಾಣದಲ್ಲಿ 10 ಲೋಕಸಭೆ ಸ್ಥಾನಗಳು, 5 ರಾಜ್ಯಸಭೆ ಸ್ಥಾನಗಳು ನೋಡ್ತೇವೆ. ಹಿಮಾಚಲ ಪ್ರದೇಶ 4 ಲೋಕಸಭೆ ಸ್ಥಾನಗಳು, ಅದೇ 3 ರಾಜ್ಯಸಭೆ ಸ್ಥಾನಗಳು ನೋಡ್ತೇವೆ. ಜಾರ್ಖಂಡ್, ಜಾರ್ಖಂಡ್ನಲ್ಲಿ 14 ಲೋಕಸಭೆ ಸ್ಥಾನಗಳು, 6 ರಾಜ್ಯಸಭೆ ಸ್ಥಾನಗಳು ನೋಡ್ತೇವೆ. ಕರ್ನಾಟಕ, ಕರ್ನಾಟಕದೊಳಗೆ 28 ಲೋಕಸಭೆ ಸ್ಥಾನಗಳು, 12 ರಾಜ್ಯಸಭೆ ಸ್ಥಾನಗಳು ನೋಡ್ತೇವೆ. ಓಕೆ, ಆ ನಂತರ ಕೇರಳ, ಕೇರಳದಲ್ಲಿ ಎಷ್ಟು ನೋಡ್ತೇವೆ ಅಂದರೆ 20 ಲೋಕಸಭೆ ಸ್ಥಾನಗಳು, 9 ರಾಜ್ಯಸಭೆ ಸ್ಥಾನಗಳು ನೋಡ್ತೇವೆ. ಓಕೆ, ಮಧ್ಯಪ್ರದೇಶ 29 ಲೋಕಸಭೆ ಸ್ಥಾನಗಳು, 11 ರಾಜ್ಯಸಭೆ ಸ್ಥಾನಗಳು ನೋಡ್ತೇವೆ. ಮಹಾರಾಷ್ಟ್ರ, ಮಹಾರಾಷ್ಟ್ರದಲ್ಲಿ 48 ಲೋಕಸಭೆ ಸ್ಥಾನಗಳು, 19 ರಾಜ್ಯಸಭೆ ಸ್ಥಾನಗಳು ನೋಡ್ತೇವೆ. ಮಣಿಪುರ, ಮಣಿಪುರದಲ್ಲಿ 2 ಲೋಕಸಭೆ, 1 ರಾಜ್ಯಸಭೆ ನೋಡ್ತೇವೆ. ಮೇಘಾಲಯ 2 ಲೋಕಸಭೆ ಸ್ಥಾನಗಳು, 1 ರಾಜ್ಯಸಭೆ ಸ್ಥಾನ ನೋಡ್ತೇವೆ. ಮಿಜೋರಾಂ 1 ಲೋಕಸಭೆ ಸ್ಥಾನ, ಅನಂತರ ರಾಜ್ಯದಲ್ಲಿ ಕೂಡ 1 ರಾಜ್ಯಸ್ಥಾನ ನೋಡ್ತೇವೆ. ನಾಗಾಲ್ಯಾಂಡ್, ನಾಗಾಲ್ಯಾಂಡ್ನಲ್ಲಿ 1 ಲೋಕಸಭೆ ಸ್ಥಾನ, 1 ರಾಜ್ಯಸಭೆ ಸ್ಥಾನ ನೋಡ್ತೇವೆ. ಒಡಿಸ್ಸಾ, ಒಡಿಸ್ಸಾದಲ್ಲಿ 21 ಲೋಕಸಭೆ ಸ್ಥಾನ ನೋಡ್ತೇವೆ, 10 ರಾಜ್ಯಸಭೆ ಸ್ಥಾನಗಳು ನೋಡ್ತೇವೆ. ಓಕೆ, ಆ ನಂತರ ಪಂಜಾಬ್, ಪಂಜಾಬ್ನಲ್ಲಿ 13 ಲೋಕಸಭೆ ಸ್ಥಾನಗಳು, 7 ರಾಜ್ಯಸಭೆ ಸ್ಥಾನಗಳು ನೋಡ್ತೇವೆ. ರಾಜಸ್ಥಾನ್, ರಾಜಸ್ಥಾನ್ನಲ್ಲಿ 25 ಲೋಕಸಭೆ ಸ್ಥಾನಗಳು, 10 ರಾಜ್ಯಸಭೆ ಸ್ಥಾನಗಳು ನೋಡ್ತೇವೆ. ಸಿಕ್ಕಿಂ, ಸಿಕ್ಕಿಂನಲ್ಲಿ 1 ಲೋಕಸಭೆ, 1 ರಾಜ್ಯಸಭೆ ನೋಡ್ತೇವೆ. ತಮಿಳುನಾಡು, ತಮಿಳುನಾಡಿನ ನೋಡಿದರೆ 39 ಲೋಕಸಭೆ ಸ್ಥಾನಗಳು, 18 ರಾಜ್ಯಸಭೆ ಸ್ಥಾನಗಳು ನೋಡ್ತೇವೆ. ತೆಲಂಗಾಣ, ತೆಲಂಗಾಣದಲ್ಲಿ 17 ಲೋಕಸಭೆ ಸ್ಥಾನಗಳು, 7 ರಾಜ್ಯಸಭೆ ಸ್ಥಾನಗಳು ನೋಡ್ತೇವೆ. ತ್ರಿಪುರ, ತ್ರಿಪುರದಲ್ಲಿ 2 ಲೋಕಸಭೆ, 1 ರಾಜ್ಯಸಭೆ ನೋಡ್ತೇವೆ ತ್ರಿಪುರದಲ್ಲಿ. ಉತ್ತರ ಪ್ರದೇಶ 80 ಲೋಕಸಭೆ ಸ್ಥಾನಗಳು, 31 ರಾಜ್ಯಸಭೆ ಸ್ಥಾನಗಳು ನೋಡ್ತೇವೆ, ಅತಿ ಹೆಚ್ಚು ಇಲ್ಲೇ ನೋಡ್ತಕ್ಕಂಥದ್ದು. ಓಕೆನಾ, ಆ ನಂತರ ಉತ್ತರಾಖಂಡ್, ಉತ್ತರಾಖಂಡ್ನಲ್ಲಿ 5 ಲೋಕಸಭೆ ಸ್ಥಾನಗಳು, 3 ರಾಜ್ಯಸಭೆ ಸ್ಥಾನಗಳು. ಪಶ್ಚಿಮ ಬಂಗಾಳದಲ್ಲಿ 42 ಲೋಕಸಭೆ, 16 ರಾಜ್ಯಸಭೆ ನೋಡ್ತೀವಿ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಇಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ, ಇಲ್ಲಿ 1 ಲೋಕಸಭೆ ನೋಡ್ತೀವಿ, ರಾಜ್ಯಸಭೆ ಕಂಡು ಬರೋದಿಲ್ಲ. ಪುದುಚೇರಿಯಲ್ಲಿ 1 ಲೋಕಸಭೆ, 1 ರಾಜ್ಯಸಭೆ ಕಂಡು ಬರ್ತೇವೆ. ಲಕ್ಷದ್ವೀಪ, ಲಕ್ಷದ್ವೀಪದಲ್ಲಿ 1 ಲೋಕಸಭೆ ಕಾಣ್ತೇವೆ, ರಾಜ್ಯಸಭೆ ಕಂಡು ಬರುವುದಿಲ್ಲ ಇಲ್ಲಿ ಇಲ್ಲ. ಚಂಡೀಗಢ, ಚಂಡೀಗಢದಲ್ಲಿ 1 ಲೋಕಸಭೆ ನೋಡ್ತೇವೆ, ರಾಜ್ಯಸಭೆ ಕಂಡು ಬರೋದಿಲ್ಲ. ಆ ನಂತರ ದಾದ್ರಾ ಮತ್ತು ನಗರ ಹಾವೇಲಿ, ದಮನ್ ಮತ್ತು ದಿಯುದಲ್ಲಿ ಇಲ್ಲಿ ಹೇಳಿದರೆ 2 ಲೋಕಸಭೆ ನೋಡ್ತೇವೆ, ರಾಜ್ಯಸಭೆ ನೋಡೋದಿಲ್ಲ. ಆ ನಂತರ ಲಡಾಖ್, ಲಡಾಖ್ನಲ್ಲಿ 1 ಲೋಕಸಭೆ ನೋಡ್ತೇವೆ, ರಾಜ್ಯಸಭೆ ನೋಡೋದಿಲ್ಲ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 5 ಲೋಕಸಭಾ ಸ್ಥಾನಗಳು, 4 ರಾಜ್ಯಸಭಾ ಸ್ಥಾನಗಳು ನೋಡ್ತೇವೆ. ಓಕೆನಾ, ಇಲ್ಲಿ ಒಟ್ಟು ಲೋಕಸಭಾ ಸ್ಥಾನಗಳು ನೋಡಿದರೆ 545 ನೋಡ್ತೇವೆ. ಇಲ್ಲಿ ಚುನಾವಣೆಗೆ ಇರ್ತಕ್ಕಂಥದ್ದು ಯಾರಂದ್ರಿಗಿನ 543 ಇಬ್ಬರನ್ನ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ. ಒಟ್ಟು ರಾಜ್ಯಸಭೆ ಸ್ಥಾನಗಳು ಇಲ್ಲಿ ಒಟ್ಟು ರಾಜ್ಯ ಸ್ಥಾನಗಳು ಎಷ್ಟು, 245 ಇದಾವೆ. 233 ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ. ಇಲ್ಲಿ 233 ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಕ್ಕಂಥ ರಾಜ್ಯಸಭೆ ಸ್ಥಾನಗಳಷ್ಟು 12 ಮಾಡ್ತಾರೆ. ಇಲ್ಲಿ 12 ರಾಷ್ಟ್ರಪತಿಗಳೇ ಆಯ್ಕೆ ಮಾಡ್ತಾರೆ.
ಹಾಗಾದ್ರೆ ಒಂದು ಮಾಹಿತಿ ಅಂತ ಇಷ್ಟು ಆಯ್ತು, ಇಷ್ಟು ಒಂದು ಲೈಕ್ ನೀಡಿ, ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಭೇಟಾಗ್ತಾನೆ. ಥ್ಯಾಂಕ್ ಯು, ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.